ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು May 25th ರಿಲೇಟೆಡು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಂಡಿರೋಣ. ಸೊ ಇದರಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಏನೇನು ನಮಗೆ ಕರೆಂಟ್ ಅಫೇರ್ಸ್ ಇರುತ್ತಲ್ಲ ಇಂಗ್ಲೀಷಲ್ಲಿರೋದನ್ನ ಇಂಗ್ಲೀಷಲ್ಲೇ ನೋಟ್ಸ್ ಮಾಡಿಬಿಟ್ಟು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಕನ್ನಡಕ್ಕೆ. ಯಾಕಂತಂದರೆ ಪ್ರತಿಯೊಂದು ಬೇರೆ ಬೇರೆ ವೆಬ್ಸೈಟಿಂದ ಟ್ರಾನ್ಸ್ಲೇಟ್ ಮಾಡೋದಾಗಲಿ ಅದು ಸ್ವಲ್ಪ ಕಷ್ಟ ಆಗ್ತಿರತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ನೋಟ್ಸ್ ಮಾಡಿಕೊಂಡು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದನ್ನು ಅದೇ ಥರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಯಿರ್ತೀನಿ. ಏನಾದರೂ ಅದರಲ್ಲಿ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದ್ದಿದ್ರೆ ಸಾರಿ. ಸೊ ಅಕಸ್ಮಾತ್ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ಲೇಟೆಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತಾಯಿರತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕೆ ಹೋಗಬೇಡಿ. ಈ ವಿಡಿಯೋ PDF ಏನಾದರೂ ನಿಮ್ಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ಫಸ್ಟು ನಾವು ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಲಾಂಚ್ ಮಾಡಿರೋಂಥ ಒಂದು ಸ್ಕೀಮ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳೋಣ. ಸೊ ಈ ಸ್ಕೀಮ್ ಹೆಸರು ಏನಿದೆ ಅಂತಂದರೆ ಗೋಲ್ಡನ್ ಕಾರ್ಡ್ ಅಂತ. ಏನಿದೆ ಸ್ಕೀಮ್ ಹೆಸರು ಅಂತಂದರೆ ಗೋಲ್ಡನ್ ಕಾರ್ಡ್. ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಳೋಕಿನ ಮುಂಚೆ ನಾವು ಏನು ನೋಡ್ಕೊಳೋಣ ಅಂತಂದರೆ ಈ ಸ್ಕೀಮ್ನ ಯಾರು ಲಾಂಚ್ ಮಾಡಿರೋದು ಅಂತ. ಈ ಸ್ಕೀಮ್ನ ನೋಡಿ, ಯುನೈಟೆಡ್ ಅರಬ್ ಎಮಿರೇಟ್ಸಿನ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ಪ್ರೈಮ್ ಮಿನಿಸ್ಟರ್ ಯಾರು? ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮಕ್ತೂಮ್ ಅಂತ. ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮಕ್ತೂಮ್ ಅಂತ. ಸೊ ಇವರು ಈ ಸ್ಕೀಮ್ನ ಲಾಂಚ್ ಮಾಡಿರೋವಂಥದ್ದು. ಏನು ಹೇಳುತ್ತೆ ಈ ಸ್ಕೀಮು ಅಂತಂದರೆ ನೋಡಿ, ಅಕಸ್ಮಾತ್ ಏನಾದರೂ ನಿಮಗೆ ಪರ್ಮನೆಂಟ್ ರೆಸಿಡೆನ್ಸಿ ಸ್ಟೇಟಸ್ ಏನಾದರೂ ಬೇಕು ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ, UAEಯಲ್ಲಿ ನೀವೇನಾದ್ರು ಪರ್ಮನೆಂಟ್ ರೆಸಿಡೆಂಟಾಗಿ ಇರಬೇಕು ಅಂತಂದರೆ ನೀವು ಏನು ಮಾಡ್ಬೋದು, ಇನ್ವೆಸ್ಟ್ಮೆಂಟನ್ನ ಮಾಡ್ಬೋದು. ಇದರಿಂದ ಏನಾಗಿರುತ್ತೆ ಅಂತಂದರೆ ಪ್ರೊಫೆಷ್ನಲ್ಸ್ ಆಗಿರಲಿ, ಬಿಸ್ನೆಸ್ಮೆನ್ಸ್ ಆಗಿರಲಿ, ಮತ್ತು ಬೇರೆ ಬೇರೆ ಫೀಲ್ಡರು, ಇಂಜಿನಿಯರ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ ಆಗಿರ್ಬೋದು, ಸೊ ಇವರೆಲ್ಲರೂ ಕೂಡ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಯಾಕೆ ಮಾಡಿರೋಂಥದ್ದು ಈ ಸ್ಕೀಮ್ನ ಅಂತಂದರೆ, ಯಾರ್ಯಾರು ವೆಲ್ದಿ ಇಂಡಿವಿಜುವಲ್ಸ್ ಇರ್ತಾರಲ್ಲ ಅಂತಂದರೆ ತುಂಬ ರಿಚ್ ಇರೋಂಥ ಇಂಡಿವಿಜುವಲ್ಸು ಮತ್ತು ಬೇರೆ ಬೇರೆ ಥರದ್ದು ಟ್ಯಾಲೆಂಟ್ಸು, ಅವ್ರನ್ನೆಲ್ಲರನ್ನೂ ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸಿಗೆ ಅಟ್ರ್ಯಾಕ್ಟ್ ಮಾಡಬೇಕು, ಅವರಿಂದ ಇನ್ವೆಸ್ಟ್ಮೆಂಟ್ನ ತೊಗೊಂಡು ಅವ್ರಿಗೂ ಅಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಸ್ಟೇಟಸ್ ಕೊಡಬೇಕು ಅಂತ. ಅಂತಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟು ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಬರಬೇಕು ಅಂತ ಲಾಂಚ್ ಮಾಡಿರೋಂಥ ಸ್ಕೀಮ್ ಇದು. ಸೊ ಏನಿದು ಗೋಲ್ಡನ್ ಕಾರ್ಡ್ ಸ್ಕೀಮು. ಇವಾಗ ನಾವು ಯುನೈಟೆಡ್ ಅರಬ್ ಎಮಿರೇಟ್ಸಿಂದು ಒಂದು ಸರಿ ಮ್ಯಾಪ್ನ ನೋಡ್ಕೊಂಬಿಟ್ರಣ. ಇಲ್ಲಿ ನೋಡಿ, ಇಲ್ಲಿ ಮಿಡಲ್ ಈಸ್ಟ್ ಇದೆ, ಇಲ್ಲಿ ಇರಾನ್ ಇದೆ, ಇಲ್ಲಿ ರೈಟ್ ಸೈಡ್ ಬರುತ್ತೆ ನಮಗೆ ಅಫ್ಘಾನಿಸ್ತಾನು, ಅದಾದಮೇಲೆ ಇಲ್ಲಿ ಪಾಕಿಸ್ತಾನು, ಅದರ ರೈಟ್ ಸೈಡಲ್ಲಿ ಇಂಡಿಯಾ. ಸೊ ಈ ಕಡೆ ನೋಡಿಕೊಂಡ್ರೆ ನಮಗೆ ಇಲ್ಲಿ ಸೌದಿ ಅರೇಬಿಯಾ ಇದೆ, ಇಲ್ಲಿ ಇರಾಕ್ ಇದೆ, ಮತ್ತು ಈ ರೀಜನಲ್ಲಿ ನಮಗೆ ಕುವೈತ್ ಬರುತ್ತೆ, ಇಲ್ಲಿ ಬಹರೇನ್ ಕತಾರ್ ಇದೆ, ಅದಾದಮೇಲೆ ಈ ಕಾರ್ನರಲ್ಲಿ ದುಬೈ, ಮತ್ತು ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಇದೆ. ಇದ್ರ ಕೆಳಗಡೆ ಇಲ್ಲಿ ಒಮಾನ್ ಇದೆ, ಮತ್ತು ಇಲ್ಲಿ ಯೇಮನ್ ಇದೆ. ಆಯಿತಾ? ಸೊ ಇದೊಂದು ಮ್ಯಾಪನ್ನು ಕೂಡ ನೋಡ್ಕೊಂಡಿರಿ, ಯಾವ್ದು ದೇಶ ನಮಗೆ ಸರೌಂಡಿಂಗ್ ಬರುತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ. ನೋಡಿ, ಸೌದಿ ಅರೇಬಿಯಾ ಬರುತ್ತೆ, ಮೇಲ್ಗಡೆ ದುಬೈ ಇದೆ, ಇಲ್ಲಿ ಕೆಳಗಡೆ ಒಮಾನ್ ಇದೆ, ಇವೆಲ್ಲದೂ ಕೂಡ ಬಾರ್ಡರ್ ಆಗುತ್ತೆ ನಮಗೆ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ. ನಾವು ಯುನೈಟೆಡ್ ಅರಬ್ ಎಮಿರೇಟ್ಸಿಂದು ಮ್ಯಾಪು ಕೂಡ ನೋಡ್ಕೊಂಡಿದ್ದೀವಿ. ಈಗ ನೀವೇನು ಹೇಳಿ ಅಂತಂದರೆ, ಯುನೈಟೆಡ್ ಅರಬ್ ಎಮಿರೇಟ್ಸಿನ ಕ್ಯಾಪಿಟಲ್ ಯಾವುದು? ಸೊ ಕ್ಯಾಪಿಟಲ್ ಯಾವುದು ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿರಿ. ನೆಕ್ಸ್ಟು ಎಕನಾಮಿ ರಿಲೇಟೆಡ್ ಒಂದು ಕಾನ್ಸೆಪ್ಟನ್ನ ನಾವು ಡಿಸ್ಕಸ್ ಮಾಡ್ಕೊಳೋಣ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಏನಂತಂದರೆ ಶ್ಯಾಡೋ ಬ್ಯಾಂಕಿಂಗ್ ಅಂತ, ಶ್ಯಾಡೋ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಅಂತ. ಸೊ ಶ್ಯಾಡೋ ಬ್ಯಾಂಕಿಂಗ್ ಅಂತಂದರೆ ಏನು? ಇವಾಗ ನೋಡಿ, ನಾರ್ಮಲಾಗಿ ಬ್ಯಾಂಕಲ್ಲಿ ಏನು ಮಾಡಿರ್ತೀವಿ, ನಾವು ಅಕೌಂಟ್ ಓಪನ್ ಮಾಡಿಸಿರ್ತೀವಿ. ಸೊ ಸೇವಿಂಗ್ಸ್ ಅಕೌಂಟು ಅಥವಾ ಕರೆಂಟ್ ಅಕೌಂಟು, ಬೇರೆ ಬೇರೆ ಥರದ ಅಕೌಂಟ್ ಓಪನ್ ಮಾಡಿಸಿರ್ತೀವಿ, ಮತ್ತು ಲೋನ್ ಎಲ್ಲದು ಕೂಡ ನಾವು ತೊಗೊತಾ ಇರ್ತೀವಿ. ಈ ಕಂಪ್ಲೀಟ್ನು ಕೂಡ ಏನು ಮಾಡಿರ್ತಾರೆ ಅಂತಂದರೆ, ಬ್ಯಾಂಕ್ನ ಒಂದು ರೆಗ್ಯುಲೇಷನಲ್ಲಿ ಇರುತ್ತೆ. ಎಕ್ಸಾಂಪಲ್ಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡರಲ್ಲೇ ಬರೋವಂಥದ್ದಿದ್ದು, ಅಥವಾ RBI ಅಥವಾ ಯಾವುದೇ ದೇಶದ್ದು ಸೆಂಟ್ರಲ್ ಬ್ಯಾಂಕ್ ಏನಿರುತ್ತಲ್ಲ ಅದ್ರ ಒಳಗಡೆ ಬರೋವಂಥದ್ದಿದ್ದು ಎಲ್ಲ ರೆಗ್ಯುಲೇಷನು. ಆದರೆ ಈ ಬ್ಯಾಂಕಿಂಗ್ ಸೆಕ್ಟರ್ನ ಬಿಟ್ಬಿಟ್ಟು ಹೊರಗಡೆ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಈ ಬ್ಯಾಂಕಿಂಗ್ ಸೆಕ್ಟರ್ನ ಬಿಟ್ಬಿಟ್ಟು ಹೊರಗಡೆ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ನಾವೇನಂತ ಕರಿಬೋದು? ಶ್ಯಾಡೋ ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ಕರಿಬೋದು. ಅಂತಂದರೆ ಮಾಡೋದು ಸೇಮ್ ಬ್ಯಾಂಕ್ ಥರನೇ ಕೆಲಸ, ಆದರೆ ಬ್ಯಾಂಕ್ ಒಳಗಡೆ ಅಲ್ಲ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ, ಶ್ಯಾಡೋ ಬ್ಯಾಂಕಲ್ಲಿ ಯಾವ್ದಾವ್ದು ಬರುತ್ತೆ ನಮಗೆ? ಇಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಬ್ಯಾಂಕ್ಸು, ಅದಾದಮೇಲೆ ಕೆಲವೊಂದು ಪಾರ್ಟು ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ, ಮತ್ತು ಮನಿ ಮಾರ್ಕೆಟ್ ಫಂಡ್ಸು, ಇಶ್ಯೂವರ್ಸು, ಹೆಡ್ಜ್ ಫಂಡ್ಸು, ಇವೆಲ್ಲದೂ ಕೂಡ ನಮಗೆ ಶ್ಯಾಡೋ ಬ್ಯಾಂಕಿಂಗ್ ಅಡರಲ್ಲೇ ಬರುತ್ತೆ. ಇವಾಗ ರೀಸೆಂಟಾಗಿ ನ್ಯೂಸಲ್ಲಿ ಯಾಕಿತ್ತು ಶ್ಯಾಡೋ ಬ್ಯಾಂಕಿಂಗು ಅಂತಂದರೆ, ನೋಡಿ, ಶ್ಯಾಡೋ ಬ್ಯಾಂಕಿಂಗಿನ ಶೇರ್ ಏನಿದೆಯಲ್ಲ, ನಾರ್ಮಲ್ ಬ್ಯಾಂಕಿಂಗಲ್ಲಿ ಶ್ಯಾಡೋ ಬ್ಯಾಂಕಿಂಗಿನ ಶೇರು ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ ವರ್ಲ್ಡಲ್ಲಿ. ಅಂತಂದರೆ ಬ್ಯಾಂಕಿಂಗ್ ಸೆಕ್ಟರ್ನ ಬಿಟ್ಬಿಟ್ಟು ಹೊರಗಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಸ್ವಲ್ಪ ಜಾಸ್ತಿ ಆಗ್ತಿದೆ ಇವಾಗ.
ಇದಕ್ಕೆ ಕಾರಣಗಳೇನು? ಇದಕ್ಕೆ ಕಾರಣಗಳೇನು ಅಂತಂದರೆ, ಫಸ್ಟ್ ಆಫ್ ಆಲು ಬ್ಯಾಂಕ್ಗಳಲ್ಲಿ ರೆಗ್ಯುಲೇಷನ್ನು ತುಂಬ ಸ್ಟ್ರಿಕ್ಟ್ ಆಗಿರುವಂಥದ್ದು. ಬ್ಯಾಂಕ್ಗಳಲ್ಲಿ ರೂಲ್ಸ್ ರೆಗ್ಯುಲೇಷನ್ ಹೇಗೆ ಮಾಡಿರ್ತಾರೆ ಅದು ತುಂಬ ಸ್ಟ್ರಿಕ್ಟ್ ಆಗಿರುವಂಥದ್ದು. ಇನ್ನೊಂದು, ಬ್ಯಾಂಕ್ಗಳಲ್ಲಿ ನಾವೇನಾದರೂ ಅಮೌಂಟನ್ನು ಇಟ್ಟರೆ ನಮಗೆ ಕಮ್ಮಿ ಇಂಟ್ರೆಸ್ಟ್ ರೇಟು ಕೊಡೋವಂಥದ್ದು, ನಮಗೆ ಕಮ್ಮಿ ಇಂಟ್ರೆಸ್ಟ್ ರೇಟು ಕೂಡ ಕೊಡ್ತಾರೆ ಬ್ಯಾಂಕಲ್ಲಿ. ಅದಾದ ಮೇಲೆ ಫೇವರೇಬಲ್ ಎಕನಾಮಿಕ್ ಬ್ಯಾಕ್ ಡ್ರಾಪು, ಸೊ ಎಕನಾಮಿ ರಿಲೇಟೆಡ್ ಬ್ಯಾಕ್ ಡ್ರಾಪ್. ಎಕ್ಸಾಂಪಲ್ಲು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ರಿಲೇಟೆಡ್ ಕೇಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಬ್ಯಾಂಕ್ಸಲ್ಲಿ ಲಾಸ್ ಆಗ್ತಾ ಇರತ್ತಲ್ಲ, ಅದರಿಂದ ಜನರಿಗೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪರ್ಸೆಪ್ಷನಲ್ಲಿ ಇವರು ಹೊರಗಡೆ ಇನ್ವೆಸ್ಟ್ ಮಾಡ್ತಾಯಿರ್ತಾರೆ. ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಟೆಕ್ನಾಲಜಿ ಇವಾಗ ತುಂಬ ಡೆವಲಪ್ ಆಗ್ತಿದೆ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಬಿಟ್ ಕಾಯಿನ್ಸ್ಗಳನ್ನ ನಾವು ನೋಡ್ಕೋಬೋದು, ಅಥವಾ ರಿಪಲ್ಲು, ಎಥೇರಿಯಮು, ಅಂದರೆ ಇದು ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡ್ಕೊತಾ ಇದ್ದಾರಲ್ಲ, ಇವೆಲ್ಲದು ಕೂಡ ಹೊರಗಡೆ ಬರೋವಂಥದ್ದು. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂತಂದರೆ, ಶ್ಯಾಡೋ ಬ್ಯಾಂಕಿಂಗಲ್ಲಿ ಇನ್ವೆಸ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅದೇ ಈಗ ರೀಸೆಂಟಾಗಿ ಅನಾಲಿಸಿಸ್ ಮಾಡಿದಾಗ ಏನು ಹೇಳ್ತು ಅಂತಂದರೆ, ಆಲ್ಮೋಸ್ಟ್ ಶ್ಯಾಡೋ ಬ್ಯಾಂಕಿಂಗಲ್ಲಿ 13.6% ಟೋಟಲ್ ಫೈನಾನ್ಷಿಯಲ್ ಅಸೆಟ್ಸು, ಈಗ 100% ಫೈನಾನ್ಷಿಯಲ್ ಅಸೆಟ್ಸು ಟೋಟಲ್ ಆಗಿ ತೊಗೊಂಡ್ರೆ ಅದರಲ್ಲಿ 13.6% ಶ್ಯಾಡೋ ಬ್ಯಾಂಕಿಂಗಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಇದ್ರದ್ದು ಆ್ಯಕ್ಚುಲಾಗಿ ಎಸ್ಟಿಮೇಷನ್ ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ $52 trillion ಅಷ್ಟು ರೀಚ್ ಆಗಿದೆ ಅಂತ. ನೆಕ್ಸ್ಟು ಕೂಡ ನಾವು ಎಕನಾಮಿ ರಿಲೇಟೆಡ್ ಒಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ಕೊಳೋಣ. ಅದೇನು ಅಂತಂದರೆ ಕರ್ನಾಟಕ ಬ್ಯಾಂಕು. ಕರ್ನಾಟಕ ಬ್ಯಾಂಕು ರೀಸೆಂಟಾಗಿ ಸ್ಯಾಲರಿಗಳಿಗೋಸ್ಕರನೇ ಒಂದು ಹೊಸದಾಗಿ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದೆ. ಅದರ ಹೆಸರು ಏನು ಅಂತಂದರೆ KBL SB Salary. ಸೊ KBL SB Salary ಅಂತಂದರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಸೇವಿಂಗ್ ಬ್ಯಾಂಕ್ ಸ್ಯಾಲರಿ ಅಂತ. ಸೊ ಇದೇನು ಮಾಡ್ತಿದ್ದಾರೆ ಅಂತಂದರೆ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ಥರದ್ದು ಸ್ಯಾಲರೀಡ್ ಅಕೌಂಟ್ಸು ಅಥವಾ ಕಸ್ಟಮೈಸ್ ಮಾಡ್ಕೊಳ್ಳೋಂಥ ಪ್ರಾಡಕ್ಟ್ನ ಕೊಡಬೇಕು ಅಂತ. ಇದರಲ್ಲಿ ಆ್ಯಕ್ಚುಲಾಗಿ ಮೂರು ವೇರಿಯಂಟ್ಸ್ಗಳಿದ್ದಾವೆ ಅಥವಾ ಮೂರು ವೆರೈಟಿಗಳಿದ್ದಾವೆ ಇದರಲ್ಲಿ. ಫಸ್ಟ್ ಒಂದು ಬಂದುಬಿಟ್ಟು SB Salary Executive ಅಂತ, ನೆಕ್ಸ್ಟ್ ಒಂದು ಬಂದುಬಿಟ್ಟು SB Salary Prime ಅಂತ, ಅದಾದಮೇಲೆ ಬರುವಂಥದ್ದು SB Salary Classic. ಯಾವುದು ಬರುವಂಥದ್ದು ಫಸ್ಟು? ಎಕ್ಸಿಕ್ಯೂಟಿವು, ಅದಾದಮೇಲೆ ಪ್ರೈಮು, ಅದಾದಮೇಲೆ ಬರುವಂಥದ್ದು ನಮಗೆ ಕ್ಲಾಸಿಕ್. ಸೊ ಯಾವುದ್ಯಾವುದು? ಎಕ್ಸಿಕ್ಯೂಟಿವು, ಪ್ರೈಮು ಮತ್ತು ಕ್ಲಾಸಿಕ್ಕು. ಕ್ಲಾಸಿಕ್ ಅಂತಂದರೆ ಸ್ಟಾರ್ಟಿಂಗ್ ಆಗಿರುತ್ತೆ, ಅದಾದಮೇಲೆ ನೆಕ್ಸ್ಟು ಪ್ರೈಮ್ಗೆ ಹೋಗ್ಬೋದು, ಅದಾದಮೇಲೆ ಎಕ್ಸಿಕ್ಯೂಟಿವ್ಗೆ ಹೋಗಿರ್ಬೋದು. ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಬೇರೆ ಬೇರೆ ಥರದ್ದು ಡಿಜಿಟಲ್ ಫೀಚರ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಮಿನಿಮಮ್ ಬ್ಯಾಲೆನ್ಸಿನ ಕ್ರೈಟೀರಿಯಾ ಇರಲ್ಲ, ಮತ್ತು ಅನ್ಲಿಮಿಟೆಡ್ ಡೆಬಿಟ್ ಕಾರ್ಡ್ಸ್ನ ಯೂಸ್ ಮಾಡ್ಕೋಬೋದು. ಕರ್ನಾಟಕ ಬ್ಯಾಂಕ್ ATMಗಳಲ್ಲಿ ಅನ್ಲಿಮಿಟೆಡ್ ಆಗಿ ಡೆಬಿಟ್ ಕಾರ್ಡ್ಗಳನ್ನ ಯೂಸ್ ಮಾಡ್ಕೋಬೋದು. ಇವೆಲ್ಲದೂ ಇದರಲ್ಲಿ ಇರುವಂಥದ್ದು ಇಂಪಾರ್ಟೆಂಟು ಪಾಯಿಂಟ್ಸು. ಅದಲ್ಲದೆ ಒಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಇರುವಂಥದ್ದು ಅಂತಂದರೆ, ವುಮನ್ಗೋಸ್ಕರ ಏನು ಮಾಡಿದ್ದಾರೆ ಅಂತ. ಸೊ ಮಹಿಳೆಯರಿಗೋಸ್ಕರ ಏನು ಮಾಡಿದ್ದಾರೆ ಅಂತ, ಅಕಸ್ಮಾತ್ ಏನಾದ್ರು ಮಹಿಳೆಯರದು ಟಾಪ್ ಲೆವೆಲಲ್ಲಿ ಏನಾದರೂ ಎಂಪ್ಲಾಯ್ಮೆಂಟ್ ಕ್ಯಾಟಗರಿ ಏನಾದರೂ ಇದ್ದರೆ ಅವ್ರಿಗೇನು ಮಾಡಿರ್ತಾರೆ, ಇವರು 50,000 rupees ಇನ್ಶೂರೆನ್ಸ್ ಕವರು ಕೊಟ್ಟರೆ ಕೊಟ್ಟಿರ್ತಾರೆ. ಸೊ 50,000 rupees ಇನ್ಶೂರೆನ್ಸ್ ಕವರ್ ಕೊಟ್ಟಿರ್ತಾರೆ. ಯಾವುದಕ್ಕೋಸ್ಕರ? ಸೊ ಸ್ನ್ಯಾಚಿಂಗು, ಥೆಫ್ಟು, ಬರ್ಗ್ಲರಿ, ಸೊ ಜ್ಯುವೆಲ್ಲರಿ ಏನಾದರೂ ಕದ್ಕೊಂಡು ಹೋಗ್ಬಿಟ್ರೆ, ಸೊ ಆ ಥರದ್ದೇನಾದ್ರು ಇವರು ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡಿರ್ತಾರೆ ವುಮೆನ್ಸ್ಗೋಸ್ಕರ ಈ ಅಕೌಂಟಲ್ಲಿ. ಸೊ ಇದು ಯಾರು ಸ್ಟಾರ್ಟ್ ಮಾಡಿರುವಂಥದ್ದು? ಕರ್ನಾಟಕ ಬ್ಯಾಂಕ್. ಒಂದು ಅವಾರ್ಡ್ಸ್ಗಳ ಬಗ್ಗೆ ಒಂದು ನ್ಯೂಸ್ನ ನೋಡ್ಕೊಂಡಣ. ಯಾವ ಈ ಅವಾರ್ಡ್ನ ಯಾರು ಕೊಟ್ಟಿರೋದು ಅಂತಂದರೆ, ಸೇಲ್ ಅವಾರ್ಡ್ಸ್ ಅಂತ ಇದು. ಸೊ ಸೇಲ್ ಅವಾರ್ಡ್ಸು ಯಾರಿಗೆ ಕೊಟ್ಟಿರೋದು? ಇದು ಹೈಟೆಕ್ ಪೈಪ್ ಲಿಮಿಟೆಡ್. ಸೊ ಹೈಟೆಕ್ ಪೈಪ್ ಲಿಮಿಟೆಡ್ ಅವ್ರಿಗೆ ಈ ಅವಾರ್ಡ್ನ ಕೊಟ್ಟಿರೋದು. ಟಾಪ್ ಪರ್ಫಾರ್ಮರ್ ಅವಾರ್ಡು ಯಾವುದಕ್ಕೋಸ್ಕರ ಅಂತಂದರೆ, ಲಾರ್ಜೆಸ್ಟ್ ಇವರು ಒಂಥರ ಲಾರ್ಜೆಸ್ಟ್ ಕಸ್ಟಮರು ಹಾಟ್ ರೋಲ್ಡ್ ಕಾಯಿಲ್ಗಳನ್ನ ಮಾಡೋದಕ್ಕೋಸ್ಕರ. ಸೊ ಹಾಟ್ ರೋಲ್ಡ್ ಕಾಯಿಲ್ಗಳನ್ನ ಮಾಡೋದಕ್ಕೋಸ್ಕರ ಆಲ್ ಓವರ್ ಇಂಡಿಯಾ ಫೈನಾನ್ಷಿಯಲ್ ಇಯರ್ 2018-2029 ಇವರೇ ಪ್ಯಾನ್ ಇಂಡಿಯಾ ಫುಲ್ಲು ಕಂಪ್ಲೀಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ಟಾಪ್ ಪರ್ಫಾರ್ಮರ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ, ಸೇಲ್ ಅವಾರ್ಡ್ ಇದು. ಸೊ ಸೇಲ್ ಅವಾರ್ಡ್ಸು. ಹೈಟೆಕ್ ಪೈಪ್ಸ್ ಲಿಮಿಟೆಡ್ನ ನಾವು ಏನೋ ನೋಡ್ಕೋಬೇಕು ಅಂತಂದರೆ, ಇದೊಂಥರ ಸ್ಟೀಲ್ ಪ್ರೊಸೆಸಿಂಗು ಲಿಮಿಟೆಡ್, ಇದು ಸ್ಟೀಲ್ ಪ್ರೊಸೆಸಿಂಗು ಕಂಪನಿ. ಸ್ಟೀಲ್ ಪ್ರೊಸೆಸಿಂಗ್ ಕಂಪನಿ 1985 ಸ್ಟಾರ್ಟ್ ಆಗಿರುವಂಥದ್ದು. ರೀಸೆಂಟಾಗಿ 5th Smart Cities ಇಂಡಿಯಾ ಎಕ್ಸ್ಪೋ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ನ್ಯೂ ಡೆಲ್ಲಿಯಲ್ಲಿ. ಸೊ ನ್ಯೂ ಡೆಲ್ಲಿಯಲ್ಲಿ ಈ ಎಕ್ಸ್ಪೋನ ಇನಾಗ್ರೇಟ್ ಮಾಡ್ಕೊಂಡಿದ್ರು. ಎಕ್ಸ್ಪೋ ಅಂತಂದರೆ ಒಂಥರ ಎಕ್ಸಿಬಿಷನ್ ಥರ ಇರುತ್ತೆ. ಸೊ ಬೇರೆ ಬೇರೆ ಥರದ್ದು ಪ್ರಾಡಕ್ಟ್ಸ್ಗಳಾಗಿರಲಿ ಅಥವಾ ಈಗ ಇರುವಂಥ ಪ್ರಾಬ್ಲಮ್ಸ್ಗಳಿಗೆ ಬೇರೆ ಬೇರೆ ಥರದ್ದು ಸೊಲ್ಯೂಷನ್ಗಳನ್ನ ಇವರು ತೋರಿಸ್ತಾ ಇರ್ತಾರೆ ಅದರಲ್ಲಿ. ಅದನ್ನು ಬೇರೆಯವರು ಪರ್ಚೇಸ್ ಮಾಡ್ಕೋಬೋದು ಅಥವಾ ಏನಾದ್ರು ಒಂದು ಕಾಂಟ್ರಾಕ್ಟಲ್ಲಿ ಅವರು ಇನ್ವಾಲ್ವ್ ಕೂಡ ಆಗಿರ್ಬೋದು. ಸೊ ಈ ಥರದ್ದು 5th Smart ಇದೇನು ಸ್ಮಾರ್ಟ್ ಸಿಟೀಸ್ ಇಂಡಿಯಾ ಎಕ್ಸ್ಪೋನ ಇನಾಗ್ರೇಟ್ ಮಾಡಿದ್ದು ಯಾರು ಅಂತಂದರೆ, ನಮ್ಮ ಹೌಸಿಂಗ್ ಮತ್ತು ಅರ್ಬನ್ ಅಫೇರ್ಸಿನ ಸೆಕ್ರೆಟರಿ ಇದ್ದಾರಲ್ಲ ದುರ್ಗಾಶಂಕರ್ ಮಿಶ್ರಾ, ಸೊ ಅವರು ಅದನ್ನು ಇನಾಗ್ರೇಟ್ ಮಾಡ್ಕೊಂಡಿದ್ರು. ಇದರಲ್ಲಿ ಟ್ರಾನ್ಸ್ಪೋರ್ಟ್ ಇಂಡಿಯಾ, ಸೋಲಾರ್ ಇಂಡಿಯಾ, ಬಿಲ್ಡಿಂಗ್ಸ್ ಇಂಡಿಯಾ, ವಾಟರ್ ಇಂಡಿಯಾ ಎಕ್ಸ್ಪೋ ಇವೆಲ್ಲದೂ ಕೂಡ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ನಾವು ವರ್ಲ್ಡ್ ಟರ್ಟಲ್ ಡೇ ಬಗ್ಗೆ ನೋಡ್ಕೊಂಡಿರೋಣ. ಸೊ ನೋಡಿ, ವರ್ಲ್ಡ್ ಟರ್ಟಲ್ ಡೇ ನಾವು ಪ್ರತಿ ವರ್ಷ May 23 ನಾವು ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು. ಸೊ May 23 ಈ ವರ್ಷ ಬಂದುಬಿಟ್ಟು ಎಲೆಕ್ಷನ್ ಇಯರ್ ಆಗಿರೋದ್ರಿಂದ ತುಂಬ ಎಲೆಕ್ಷನ್ಸಲ್ಲೇ ಬ್ಯುಸಿ ಆಗಿತ್ತು. ಕಂಪ್ಲೀಟ್ ಇಂಡಿಯಾನು ಕೂಡ ಎಲೆಕ್ಷನ್ನ ಫಾಲೋ ಮಾಡ್ತಾ ಇತ್ತು, ಬಟ್ ಅವತ್ತಿನ ದಿನವೇ ವರ್ಲ್ಡ್ ಟರ್ಟಲ್ ಡೇನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು.
ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ 24 ವೆರೈಟಿಗಳದು ಟರ್ಟಲ್ಗಳಿದ್ದಾವೆ, 24 ವೆರೈಟಿಗಳ ಟರ್ಟಲ್ಗಳಿದ್ದಾವೆ. ಅದಾದಮೇಲೆ ಆಲ್ಮೋಸ್ಟ್ ನಮಗೆ 4 ವೆರೈಟಿಗಳ ಟಾರ್ಟೈಸ್ಗಳಿದ್ದಾವೆ. ಸೊ ಟರ್ಟಲ್ಗಳಿದ್ದಾವೆ ಮತ್ತು 4 ವೆರೈಟಿಗಳ ಟಾರ್ಟೈಸ್ಗಳು ಕೂಡ ಇದ್ದಾವೆ. ಸೊ ಇವುಗಳಲ್ಲಿ ಆಲ್ಮೋಸ್ಟು 17 ಟರ್ಟಲ್ಗಳೇನಿದ್ದಾವಲ್ಲ, ಸೊ ಅವನ್ನು ಥ್ರೆಟನ್ಡ್ ಕ್ಯಾಟಗರಿಯಲ್ಲಿ ಇಟ್ಟಿದ್ದಾರೆ. ಸೊ ಥ್ರೆಟನ್ಡ್ ಕ್ಯಾಟಗರಿಯಲ್ಲಿ ಅಂತಂದರೆ ಅದಾದ ಮೇಲೆ ನೆಕ್ಸ್ಟು ತುಂಬಾ ಜಾಸ್ತಿ ಎಂಡೇಂಜರ್ಡು, ಕ್ರಿಟಿಕಲಿ ಎಂಡೇಂಜರ್ಡ್ ಹೋಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಅವೆಲ್ಲ ಥ್ರೆಟನ್ಡ್ ಕ್ಯಾಟಗರಿಯಲ್ಲಿ ಹೋಗಿರ್ತಾವು. ಸೊ ಇವಾಗ ಒಂದು ಏನು ಪರ್ಸೆಪ್ಷನ್ ಅಥವಾ ಜನರಿಗೆ ಒಂದು ಏನು ಅನಿಸ್ತಾ ಇರುತ್ತೆ ಅಂತಂದರೆ, ಈ ಥರ ಆಮೆಗಳ ಬಾಡಿ ಮೇಲೆ ಈ ಥರ ಒಂದು ಶೆಲ್ ಇರುತ್ತಲ್ಲ, ಅವಕ್ಕೆ ಕವರಿಂಗ್ ಇರುತ್ತಲ್ಲ, ಇದನ್ನು ಅವಕ್ಕೆ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರ್ತೀವಿ. ಬಟ್ ಆ್ಯಕ್ಚುಲಾಗಿ ಆ ಥರ ಇರೋವಂಥದ್ದು ಕವರ್ ಯಾಕಿರುತ್ತೆ ಅಂತಂದರೆ, ಈ ಆಮೆಗಳು ಗ್ರೌಂಡನ್ನ ಡಿಗ್ ಮಾಡ್ತಿರ್ತಾವಲ್ಲ, ಸೊ ಗ್ರೌಂಡ್ನ ಡಿಗ್ ಮಾಡ್ತಿರೋ ಟೈಮಲ್ಲಿ ಆ ಟೈಮಲ್ಲಿ ಅವಕ್ಕೆ ಕವರ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇರುತ್ತೆ. ಈ ಥರ ನಾವು ವರ್ಲ್ಡ್ ಟರ್ಟಲ್ ಡೇನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ಜನರ ಅಟೆನ್ಷನ್ನು ಮತ್ತು ಜನರಿಗೆ ಈ ಟಾರ್ಟೈಸು ಟರ್ಟಲ್ಸ್ಗಳಲ್ಲಿ ಇರೋಂಥ ನಾಲೇಜು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋದೊಂದು ಏಮಿರುತ್ತೆ. ಅದಾದಮೇಲೆ ಜನರಿಗೂ ಕೂಡ ಒಂಥರ ನೀವು ಪಾರ್ಟಿಸಿಪೇಟ್ ಮಾಡಿ ಟರ್ಟೈಸ್ಗಳನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ, ಯಾಕಂದರೆ ಅವುಗಳ ಪಾಪ್ಯುಲೇಷನ್ ಕೂಡ ಕಮ್ಮಿ ಆಗ್ತಿದ್ದಾವೆ, ಅವುಗಳು ಕೂಡ ತುಂಬ ಜಾಸ್ತಿ ಥ್ರೆಟನ್ಡ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜು ಕೂಡ ತಲುಪಿಸೋಕ್ಕೋಸ್ಕರ ಅಲ್ಜೀರಿಯಾ ಮತ್ತು ಅರ್ಜೆಂಟೀನಾನ ಮಲೇರಿಯಾ ಫ್ರೀ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಯಾರು ಡಿಕ್ಲೇರ್ ಮಾಡಿರೋವಂಥದ್ದು ಇದನ್ನು ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಕ್ಲೇರ್ ಮಾಡಿರೋವಂಥದ್ದು. ಅಲ್ಜೀರಿಯಾ ಮತ್ತು ಅರ್ಜೆಂಟೀನಾ ಎರಡನ್ನೂ ಮಲೇರಿಯಾ ಫ್ರೀ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮ್ಮನ್ನ ಡಿಕ್ಲೇರ್ ಮಾಡ್ಕೊಂಡಿರೋವಂಥದ್ದು. ಸೊ ಮಲೇರಿಯಾನ ನೋಡಿ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿದ್ದಾರೆ ಅಲ್ಜೀರಿಯಾ ಮತ್ತು ಅರ್ಜೆಂಟೀನಾಯಿಂದ. ಇವಾಗ ಅಲ್ಜೀರಿಯಾ ಅರ್ಜೆಂಟೀನಾಯಿಂದ ಎಲಿಮಿನೇಟ್ ಮಾಡಿದ್ಮೇಲೆ ಆಲ್ಮೋಸ್ಟು 38 ದೇಶಗಳಿದ್ದಾವೆ ಮಲೇರಿಯಾ ಫ್ರೀ ಆಗೋದಕ್ಕೋಸ್ಕರ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಅಲ್ಜೇರಿಯಾ ಏನು ಆಫ್ರಿಕಾದಲ್ಲಿ ಇರುವಂಥ ದೇಶ, ಇದು ಅಲ್ಜೇರಿಯಾ ಆಫ್ರಿಕಾದಲ್ಲಿ ಇರುವಂಥ ದೇಶ, ಅರ್ಜೆಂಟೀನಾ ನಮಗೆ ಸೌತ್ ಅಮೆರಿಕಾದಲ್ಲಿ ಬರುತ್ತೆ. ಬಟ್ ನಾವು ಆಫ್ರಿಕಾದಲ್ಲಿ ನೋಡ್ಕೋಬೇಕು ಅಂತಂದರೆ ತುಂಬಾ ದೇಶಗಳಲ್ಲಿ, ಆಲ್ಮೋಸ್ಟ್ ಆಲ್ ಓವರ್ ಆಫ್ರಿಕಾ ಏನಾಗಿರುತ್ತೆ ಅಂತಂದರೆ, ಎಲ್ಲ ದೇಶದಲ್ಲೂ ಕೂಡ ಇನ್ನು ಮಲೇರಿಯಾ ಇದೆ, ಎಲಿಮಿನೇಟ್ ಆಗಿಲ್ಲ. ಬಟ್ ಆ ಥರ ಇರಬೇಕಾದ್ರೂ ಕೂಡ ಅಲ್ಜೇರಿಯಾ ತನ್ನ ದೇಶದಲ್ಲಿ ಈ ಥರ ಮಲೇರಿಯಾನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿರೋದ್ರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಅಲ್ಲಿ ಅಲ್ಜೇರಿಯಾದಲ್ಲಿ ಲೀಡರ್ಶಿಪ್ಪು ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಲೀಡರ್ಶಿಪ್ಪು ತುಂಬ ಚೆನ್ನಾಗಿದೆ, ಅದ್ರ ಜೊತೆಗೆ ಆ್ಯಕ್ಷನ್ ತುಂಬ ನೀಟಾಗಿ ತೊಗೊತಾ ಇದ್ದಾರೆ ಮಲೇರಿಯಾ ಅಗೇನ್ಸ್ಟು. ಅದಾದಮೇಲೆ ಇನ್ವೆಸ್ಟ್ಮೆಂಟು ಕೂಡ ತುಂಬ ಚೆನ್ನಾಗಿದೆ ಹೆಲ್ತ್ ರಿಲೇಟೆಡು. ಅದಾದಮೇಲೆ ಅಲ್ಲಿ ಸೈನ್ಸಿನ ಡೆವಲಪ್ಮೆಂಟು ಕೂಡ ತುಂಬ ಚೆನ್ನಾಗಾಗ್ತಿದೆ. ಈ ಎಲ್ಲ ಆ್ಯಕ್ಷನ್ಸು ಬೇರೆ ಆಫ್ರಿಕಾ ದೇಶಗಳು ಏನಾದರೂ ತೊಗೊಂಡ್ರು ಕೂಡ ಅವರಲ್ಲೂ ಕೂಡ ಈ ಥರ ಮಲೇರಿಯಾ ಎಲಿಮಿನೇಟ್ ಆಗ್ತಿರತ್ತೆ. ಮಲೇರಿಯಾ ಅನ್ನೋ ಪ್ಯಾರಸೈಟ್ ಡಿಸೀಸು ಯಾವುದರಿಂದ ಆಗುವಂಥದ್ದು ನಮಗೆ ಅಂತಂದರೆ, ಫೀಮೇಲು ಆ್ಯನಫಿಲಿಸ್ ಮೊಸ್ಕಿಟೋ. ಸೊ ಫೀಮೇಲು ಆ್ಯನಫಿಲಿಸ್ ಮೊಸ್ಕಿಟೋಯಿಂದ ನಮಗೆ ಆಗುವಂಥದ್ದು. ನಾವು ಮ್ಯಾಪು ಕೂಡ ನೋಡ್ಕೊಂಬಿಟ್ಟಿರೋಣ. ಇಲ್ಲಿ ನೋಡಿ ಅಲ್ಜೇರಿಯಾ ಅಂತ ನಾವು ನೋಡಿಕೊಂಡ್ರೆ, ಅಲ್ಜೇರಿಯಾ ಇಲ್ಲಿದೆ, ಇಲ್ಲಿ ಮೇಲ್ಗಡೆ ಯೂರೋಪ್ ಬರುತ್ತೆ ನಮಗೆ, ಈ ಕಡೆ ನಮಗೆ ಮಿಡಲ್ ಈಸ್ಟು ಅಂತಂದರೆ ನಾವು ಇವಾಗ ಪ್ರೀವಿಯಸ್ ಆಗಿ ಏನು ನೋಡ್ಕೊಂಡಿದ್ವಿ, ಇಲ್ಲಿ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ರೀಜನ್ನು, ಇಲ್ಲಿ ಕಂಪ್ಲೀಟ್ ಆಫ್ರಿಕನ್ ಕಾಂಟಿನೆಂಟ್ ಅಂತ ತೊಗೊಂಡ್ರೆ, ಇಲ್ಲಿ ನಮಗೆ ನಾರ್ತ್ ಆಫ್ರಿಕಾ ನಾರ್ತ್ ವೆಸ್ಟ್ ಸೈಡಲ್ಲಿ ನಮಗೆ ಬರೋವಂಥದ್ದು ಇಲ್ಲಿ ಅಲ್ಜೇರಿಯಾ ಅಂತ. ಇದರ ಮೇಲ್ಗಡೆ ನಮಗೆ ಮೆಡಿಟರೇನಿಯನ್ ಸೀ ಬರುತ್ತೆ, ಇಲ್ಲಿ ನಾರ್ತ್ ಅಟ್ಲಾಂಟಿಕ್ ಓಷನ್ ಇದೆ ಮತ್ತು ಇಲ್ಲಿ ಸೌತ್ ಅಟ್ಲಾಂಟಿಕ್ ಓಷನ್ ಇದೆ. ಇಲ್ಲಿ ನೋಡಿ 0° ಪ್ರೈಮ್ ಮೆರಿಡಿಯನ್ ಏನಿದೆಯಲ್ಲ, ಸೊ ಇದು ನಮಗೆ ಅಲ್ಜೇರಿಯಾ ಒಳಗಡೆಯಿಂದ ಪಾಸ್ ಆಗುತ್ತೆ. ಅದರ ಜೊತೆಗೆ ಟ್ರಾಪಿಕ್ ಆಫ್ ಕ್ಯಾನ್ಸರು ಕೂಡ ಅಲ್ಜೇರಿಯಾ ಒಳಗಡೆಯಿಂದ ಪಾಸ್ ಆಗುತ್ತೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟು ನೋಡ್ಕೊಂಬಿಟ್ಟಿರಿ, ಅಲ್ಜೇರಿಯಾ ಒಳಗಡೆಯಿಂದ ಟ್ರಾಪಿಕ್ ಆಫ್ ಕ್ಯಾನ್ಸರು ಕೂಡ ಪಾಸ್ ಆಗುತ್ತೆ ಮತ್ತು 0° ಪ್ರೈಮ್ ಮೆರಿಡಿಯನ್ನು ಎರಡೂ ಕೂಡ ಪಾಸ್ ಆಗ್ತಾ ಇರುತ್ತೆ. ಅದಾದಮೇಲೆ ನಾವು ಅರ್ಜೆಂಟೀನಾ ಮ್ಯಾಪ್ನ ನಾವು ನೋಡ್ಕೋಬೇಕು ಅಂತಂದರೆ, ಇದು ಸೌತ್ ಅಮೇರಿಕಾ. ಸೊ ಸೌತ್ ಅಮೇರಿಕಾ ಕಾಂಟಿನೆಂಟು, ಅರ್ಜೆಂಟೀನಾ ಲೆಫ್ಟ್ ಸೈಡ್ ನಮಗೆ ಚಿಲಿ ಇದೆ, ಇಲ್ಲಿ ಸೌತ್ ಪೆಸಿಫಿಕ್ ಓಷನ್ನು, ಸೌತ್ ಅಟ್ಲಾಂಟಿಕ್ ಓಷನ್ ಇದೆ, ಇಲ್ಲಿ ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸು. ಸೊ ಈ ಕಡೆ ನಮಗೆ ಬರುವಂಥದ್ದು ಈ ಸೌತ್ ಅಟ್ಲಾಂಟಿಕ್ ಓಷನ್ನು. ಈ ಕಂಪ್ಲೀಟಾಗಿ ಏನು ಕವರ್ ಆಗಿದೆ ಅಲ್ಲ ಮ್ಯಾಪು, ಇದು ನಮಗೆ ಅರ್ಜೆಂಟೀನಾ ಆಗಿರುತ್ತೆ. ಅದರಲ್ಲಿ ಅರ್ಜೆಂಟೀನಾ ರೈಟ್ ಸೈಡ್ ಅಲ್ವಾ, ಅಥವಾ ನಾವು ಈ ಸೈಡ್ ನೋಡಿಕೊಂಡ್ರೆ ಯುರಾಗ್ವೆ ಇದೆ, ಇಲ್ಲಿ ಬ್ರೆಜಿಲ್ ಇದೆ, ಇಲ್ಲಿ ಪರಾಗ್ವೆ ಇದೆ, ಮತ್ತು ಇಲ್ಲಿ ಬೊಲಿವಿಯಾ ಇದೆ. ಸೊ ಮ್ಯಾಪು ಕೂಡ ನೋಡ್ಕೊಂಬಿಟ್ಟಿರಿ, ನಮಗೆ ಮ್ಯಾಪ್ ರಿಲೇಟೆಡ್ ಕ್ವೆಶನ್ಸ್ ಏನಾದರೂ ಕೇಳಿದ್ರೆ ಅದರಲ್ಲೂ ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಇದು. ಯಾಕಂತಂದರೆ ಮ್ಯಾಪು ಇದು ಎಕ್ಸಾಂಪಲ್, ಇದು ಪ್ರೈಮ್ ಮೆರಿಡಿಯನ್ನು, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇವೆಲ್ಲ ಪಾಸ್ ಆಗುವಂಥದ್ದು ಹೆಲ್ಪ್ಫುಲ್ ಆಗ್ತಾಯಿರುತ್ತೆ ನಮಗೆ. ಜೊತೆಗೆ ನಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಒಂದು ರಿಪೋರ್ಟು ಕೂಡ ಕೊಟ್ಟಿತ್ತು. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳಿತ್ತು ಅಂತಂದರೆ, ಆಲ್ಮೋಸ್ಟ್ 2017 ಆಲ್ಮೋಸ್ಟ್ ನಮಗೆ 219 ಮಿಲಿಯನ್ ಕೇಸಸ್ ಇತ್ತು. ಯಾವುದ್ರ ರಿಲೇಟೆಡ್ಡು? 219 ಮಿಲಿಯನ್ ಕೇಸಸ್ಸು ಮಲೇರಿಯಾ ರಿಲೇಟೆಡು. ಅದರಲ್ಲಿ 219 ಮಿಲಿಯನ್ ಕೇಸಸ್ಸಲ್ಲಿ ಆಲ್ಮೋಸ್ಟ್ ನಮಗೆ 400,000 ಡೆತ್ಸು ಕೂಡ ಆಗೋಗ್ಬಿಟ್ಟಿತ್ತು. ಸೊ 400,000 ಮಲೇರಿಯಾ ರಿಲೇಟೆಡ್ ಡೆತ್ಸು ಕೂಡ ಇತ್ತು ಅಂತ. ಅದರ ಜೊತೆಗೆ ಒಂದೇನು ಇಂಪಾರ್ಟೆಂಟ್ ಪಾಯಿಂಟು ಅಂತಂದರೆ, ಈ ಮಲೇರಿಯಾ ಡಿಸೀಸ್ ಅಂತ ಏನಿದೆಯಲ್ಲ, ಇದನ್ನು ನಾವು
ಪ್ರಿವೆಂಟ್ ಆದರೂ ಮಾಡ್ಕೋಬೋದು ಅಥವಾ ಟ್ರೀಟು ಕೂಡ ಮಾಡ್ಕೋಬೋದು. ಯಾಕಂದರೆ ಕೆಲವೊಂದು ಡಿಸೀಸ್ಗಳಿಗೆ ಟ್ರೀಟ್ಮೆಂಟ್ ಅವೈಲೇಬಲ್ ಇರೋಲ್ಲ, ಬಟ್ ಇದು ಮಲೇರಿಯಾಗೆ ಟ್ರೀಟ್ಮೆಂಟು ಕೂಡ ಅವೈಲೇಬಲ್ ಇದೆ. ಮತ್ತು ನಮಗೆ ಮಲೇರಿಯಾ ಬರಲಾರ್ದಂಗೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ನು ಕೂಡ ತೊಗೊಂಡಿರ್ಬೋದು. ನೆಕ್ಸ್ಟು ಈಗ 23ಗೆ ಏನು ನಮಗೆ ರಿಸಲ್ಟ್ ಬಂತು ಎಲೆಕ್ಷನಿಂದು, ಆ ಟೈಮಲ್ಲಿ ನೋಡಿ ಎರಡು ಸ್ಟೇಟ್ಗಳಲ್ಲಿ ಸ್ಟೇಟ್ ಎಲೆಕ್ಷನ್ಸು ಕೂಡ ನಡೀತಾ ಇತ್ತು. ಅಂತಂದರೆ ನಮಗೆ ಜನರಲ್ ಎಲೆಕ್ಷನ್ ನಡೀತಾ ಇತ್ತಲ್ವಾ, ಜನರಲ್ ಎಲೆಕ್ಷನ್ ಅಂತಂದರೆ ಲೋಕಸಭಾ ಎಲೆಕ್ಷನು, ಸ್ಟೇಟ್ ಎಲೆಕ್ಷನ್ ಅಂತಂದರೆ ನಮಗೆ ಇಲ್ಲಿ ಸ್ಟೇಟ್ ಒಳಗಡೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತಲ್ಲ ಅದರ ಎಲೆಕ್ಷನ್ ಕೂಡ ನಡೀತಾ ಇತ್ತು. ಸೊ ಕಂಪ್ಲೀಟ್ ಇಂಡಿಯಾದಲ್ಲಿ ಜನರಲ್ ಎಲೆಕ್ಷನ್ ನಡೀತಾ ಇರಬೇಕಾದ್ರೆ ಆಂಧ್ರ ಪ್ರದೇಶಲ್ಲಿ ಜನರಲ್ ಎಲೆಕ್ಷನ್ ಜೊತೆಗೆ ಲೋಕಸಭಾ ಎಲೆಕ್ಷನು, ಇದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ ಕೂಡ ನಡೀತಾ ಇತ್ತು, ಮತ್ತು ಸಿಕ್ಕಿಮಲ್ಲೂ ಕೂಡ ಎಲೆಕ್ಷನ್ನು ನಡೀತಾ ಇತ್ತು. ಸೊ ಆ ಥರ ಇಲ್ಲಿ ಆಂಧ್ರ ಪ್ರದೇಶಲ್ಲಿ ಏನು ಎಲೆಕ್ಷನ್ ನಡೆದಿತ್ತಲ್ಲ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸೀಟು ಕೂಡ ಇವರೇನು ಮಾಡಿದ್ದಾರೆ ಅಂತಂದರೆ ಈ ಪಾರ್ಟಿ ಏನಿದೆ YSR ಕಾಂಗ್ರೆಸ್ ಪಾರ್ಟಿ ಅವರೇ ವಿನ್ ಆಗಿದ್ದಾರೆ. ಆಲ್ಮೋಸ್ಟ್ ನೋಡಿ 135 ಸೀಟ್ಸು, 175 ಆಲ್ಮೋಸ್ಟ್ 135 ಸೀಟ್ಸ್ನ ಇವರು ವಿನ್ ಆಗಿದ್ದರು, ಅಂತಂದರೆ ಲೀಡಿಂಗಲ್ಲಿದ್ದರು. ಅದಕ್ಕಿಂತ ಜಾಸ್ತಿ ಆಲ್ಮೋಸ್ಟ್ 150 ವಿನ್ ಆಗಿರಬೇಕು ಅವರು ಇವಾಗಲೇ. ಸೊ ಇದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ವಿನ್ ಆಗಿರುವಂಥದ್ದು. ಅದರ ಜೊತೆಗೆ ಜನರಲ್ ಎಲೆಕ್ಷನ್ನು ಆಂಧ್ರ ಪ್ರದೇಶಲ್ಲೂ ಕೂಡ ನಡೀತಲ್ವಾ, ಅಂತಂದರೆ ಲೋಕಸಭಾ ಸೀಟ್ಸ್ಗೋಸ್ಕರ. ಸೊ ಟೋಟಲಾಗಿ 25 ಲೋಕಸಭಾ ಸೀಟ್ಸ್ ಇತ್ತು. ಸೊ 25 ಲೋಕಸಭಾ ಸೀಟ್ಸಲ್ಲಿ 22 ಬಂದುಬಿಟ್ಟು ಈ YSR ಕಾಂಗ್ರೆಸ್ಸೇ ವಿನ್ ಆಗಿದೆ. ಅದಕ್ಕೆ ಇವಾಗ ಪ್ರೆಸೆಂಟ್ ಇರುವಂಥ ಚೀಫ್ ಮಿನಿಸ್ಟರ್ ಯಾರು ಇದರಲ್ಲಿ, ಚಂದ್ರಬಾಬು ನಾಯ್ಡು ಅವರಿದ್ರಲ್ಲ, ಅವ್ರದ್ದು ಯಾವುದು ಪಾರ್ಟಿ ಅಂತಂದರೆ ತೆಲುಗು ದೇಶಂ ಪಾರ್ಟಿ, TDP ಅಂತ ಪಾರ್ಟಿ, ಅವರು ರೆಸಿಗ್ನೇಷನ್ನ ಕೊಟ್ಬಿಟ್ರು ಆಂಧ್ರ ಪ್ರದೇಶದಲ್ಲಿ. ಇವಾಗ May 30 ಅಷ್ಟೊತ್ತಿಗೆ ಜಗನ್ಮೋಹನ್ ರೆಡ್ಡಿ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಆಂಧ್ರ ಪ್ರದೇಶದಿಂದು. ಇದು ನೋಡಿ ಆಂಧ್ರ ಪ್ರದೇಶ ಬೈಫರ್ಕೇಟ್ ಆಯಿತಲ್ಲ, ಆಂಧ್ರ ಪ್ರದೇಶ ಆಯಿತು ಮತ್ತು ತೆಲಂಗಾಣ ಆಯಿತು. ಸೊ ಅದಾದಮೇಲೆ ಇದು ಸೆಕೆಂಡ್ ಚೀಫ್ ಮಿನಿಸ್ಟರ್ ಯಾರಾಗಿರೋದು ಅಂತಂದರೆ ಜಗನ್ಮೋಹನ್ ರೆಡ್ಡಿ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೋದು. ADB ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನು ಮಾಡ್ತಿದೆ ಅಂತಂದರೆ ಆಲ್ಮೋಸ್ಟ್ $750 million ಅಷ್ಟು ಸಾಲ ಕೊಡ್ತಾ ಇದೆ. ಯಾರಿಗೆ ಅಂತಂದರೆ ಇಂಡಿಯನ್ ರೈಲ್ವೇಸ್ಗೆ. ಯಾವುದಕ್ಕೆ ಇಂಡಿಯನ್ ರೈಲ್ವೇಸಲ್ಲಿ ಅಂತಂದರೆ IRFC. IRFC ಅಂತಂದ್ರೆ ಏನು, ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್, ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಇವರಿಗೆ ಆಲ್ಮೋಸ್ಟ್ $750 million ಅಷ್ಟು ಲೋನ್ನ ಕೊಡ್ತಾ ಇದೆ. ಯಾವುದಕ್ಕೋಸ್ಕರ ಅಂತಂದರೆ ಇವಾಗ ನಮಗೆ ಎಷ್ಟೊಂದು ಟ್ರೈನು, ಪ್ಯಾಸೆಂಜರ್ ಟ್ರೈನ್ಸು ಮತ್ತು ಎಷ್ಟೊಂದು ನಮಗೆ ಫ್ರೈಟ್ ಟ್ರೈನು, ಫ್ರೈಟ್ ಅಂತಂದ್ರೆ ಏನು, ಗೂಡ್ಸ್ ಟ್ರೈನ್ ಅಲ್ವಾ. ಸೊ ಫ್ರೈಟ್ ಟ್ರೈನು ಮತ್ತು ನಮಗೆ ಪ್ಯಾಸೆಂಜರ್ ಟ್ರೈನು ತುಂಬ ಜಾಸ್ತಿ ಪೋರ್ಷನ್ ನಮಗೆ ಡೀಸೆಲ್ ಮೇಲೆ ಓಡ್ತಾ ಇರ್ತವೆ. ಸೊ ಇವಾಗ ಎಲೆಕ್ಟ್ರಿಫಿಕೇಷನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಫಿಕೇಷನ್ ಅಂತಂದರೆ ರೈಲ್ವೆ ಟ್ರ್ಯಾಕು ವಿದ್ಯುತೀಕರಣ ಯೋಜನೆ ಅಂತ. ಎಲೆಕ್ಟ್ರಿಫಿಕೇಷನಲ್ಲಿ ಏನು ಮಾಡಿರ್ತಾರೆ, ಇವಾಗ ಡೀಸೆಲ್ ಮೇಲೆ ಯಾವುದ್ಯಾವುದು ಟ್ರೈನ್ ಓಡ್ತಾ ಇದ್ದಾವಲ್ಲ ಅವನ್ನೆಲ್ಲದನ್ನೂ ಕೂಡ ಎಲೆಕ್ಟ್ರಿಫೈ ಮಾಡಬೇಕು, ಅಂತಂದರೆ ಎಲೆಕ್ಟ್ರಿಸಿಟಿ ಮೇಲೆ ಓಡಂಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ನೋಡಿ ಈ ಕಾರ್ಬನ್ ಎಮಿಷನ್ ಏನಾಗ್ತಿದೆಯಲ್ಲ ಅದು ತುಂಬ ಕಮ್ಮಿ ಆಗುತ್ತೆ, ನಮಗೆ ಕಾರ್ಬನ್ ಎಮಿಷನ್ನು ತುಂಬ ಕಮ್ಮಿ ಆಗುತ್ತೆ. ಯಾಕಂತಂದರೆ ನಾವು ಫಾಸಿಲ್ ಫ್ಯೂಲ್ ಮೇಲೆ ಡಿಪೆಂಡೆನ್ಸಿ ನಮ್ದು ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಸೊ ಇಲ್ಲಿಂದ ಬರುವಂಥ ಅಮೌಂಟು $750 million ಅಷ್ಟು ಲೋನ್ನ ಇವರು ಸುಮಾರು 3,378 kilometers ಅಷ್ಟು ಎಕ್ಸಿಸ್ಟಿಂಗ್ ಲೈನ್ ಏನಿದೆ, ಎಕ್ಸಿಸ್ಟಿಂಗ್ ರೈಲ್ವೆ ಲೈನು ಡೀಸೆಲ್ ಮೇಲೆ ಓಡೋವಂಥದ್ದು ಅದನ್ನೆಲ್ಲದೂ ಕೂಡ ಕನ್ವರ್ಟ್ ಮಾಡಿ ಇದು ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ ಇಕ್ವಿಪ್ಮೆಂಟ್ ಏನಿರುತ್ತಲ್ಲ, ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ ಇಕ್ವಿಪ್ಮೆಂಟ್ ಅಂತಂದರೆ ಟ್ರೈನು ಎಲೆಕ್ಟ್ರಿಫೈ ಮಾಡೋವಂಥದ್ದು, ಟ್ರೈನು ಎಲೆಕ್ಟ್ರಿಸಿಟಿ ಮೇಲೆ ಓಡೋಂಗೆ ಮಾಡೋವಂಥದ್ದನ್ನ ಇವ್ರೇನು ಮಾಡ್ತಾರೆ ಅಂತಂದರೆ ಕಂಪ್ಲೀಟಾಗಿ ಎಲೆಕ್ಟ್ರಿಫೈ ಮಾಡಿರ್ತಾರೆ ಅದನ್ನು. ಅದರಿಂದಾಗಿ ನಮ್ಮ ಡಿಪೆಂಡೆನ್ಸಿನೂ ಕೂಡ ಕಮ್ಮಿ ಆಗ್ತಾರತ್ತೆ. ಸೊ ಇದೇನಾಗಿದೆ ಅಂತಂದರೆ ಒನ್ ಆಫ್ ದ ಲಾರ್ಜೆಸ್ಟ್ ಫಂಡ್ಸು ಈ ಥರ ಬಂದಿರುವಂಥದ್ದು IRFC ADB ಮೂಲಕ ಎಲೆಕ್ಟ್ರಿಫಿಕೇಷನ್ ಪ್ರಾಜೆಕ್ಟ್ಗೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ಮುಂಚೆ ನಮಗೆ ಫಾರ್ಮರ್ ಪೆಪ್ಸಿಕೋ ಚೇರ್ಮನ್ ಅಂತಂದರೆ ಮುಂಚೆ ಇರುವಂಥ ಪೆಪ್ಸಿಕೋ ಚೇರ್ಮನ್ನು ಮತ್ತು CEO ಯಾರಾಗಿದ್ದರು, ಇಂದ್ರಾ ನೂಯಿ. ಸೊ ಇಂದ್ರಾ ನೂಯಿ ಅವ್ರು ಆಗಿದ್ರಲ್ಲ, ಸೊ ಇಂದ್ರಾ ನೂಯಿ ಅವ್ರಿಗೆ ಏನು ಮಾಡಿದೆ ಅಂತಂದರೆ ಆನರರಿ ಡಿಗ್ರಿ ಕೊಟ್ಟಿದೆ, ಆನರರಿ ಡಾಕ್ಟರ್ ಡಿಗ್ರಿ ಕೊಟ್ಟಿದೆ ಯೇಲ್ ಯೂನಿವರ್ಸಿಟಿ. ಯಾಕೆಂತಂದರೆ ಅವರು ಬಿಸ್ನೆಸ್ಸಲ್ಲಿ ಮಾಡಿರುವಂಥ ಅಚೀವ್ಮೆಂಟ್ಸ್ಗೋಸ್ಕರ. ಮತ್ತು ವುಮೆನ್ನು ಮತ್ತು ಗರ್ಲ್ಸ್ ಅವ್ರಿಗೂ ಕೂಡ ಒಂಥರ ಟಾಪ್ ಲೆವೆಲ್ ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಸ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ರೋಲ್ ಮಾಡಲಾಗಿ ಏನು ಕೆಲಸ ಮಾಡಿದ್ದಾರೆ ಅವರು, ಅದಕ್ಕೋಸ್ಕರ ಅವ್ರು ಮಾಡಿರುವಂಥ ಅಚೀವ್ಮೆಂಟು ಬಿಸ್ನೆಸ್ಸಲ್ಲಿ ಮತ್ತು ರೋಲ್ ಮಾಡಲಾಗಿರೋದ್ರಿಂದ ಅವರಿಗೆ ಈ ಆನರರಿ ಡಿಗ್ರಿನ ಪ್ರೊವೈಡ್ ಮಾಡಿದೆ ಯೇಲ್ ಯೂನಿವರ್ಸಿಟಿ. ಇಷ್ಟು ಅವಾರ್ಡ್ಸ್ ರಿಲೇಟೆಡ್ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ಕೊಳೋಣ. ಅಂಕುರ್ ಪಟ್ವರ್ಧನ್ ಇವರಿಗೆ ಜರ್ಮನ್ ಕೆಮಿಸ್ಟ್ರಿ ಪ್ರೈಸು ಕೂಡ ಕೊಟ್ಟಿದ್ದಾರೆ. ಇವಾಗ ರೀಸೆಂಟಾಗಿ ಜರ್ಮನ್ ಕೆಮಿಸ್ಟ್ರಿ ಪ್ರೈಸು ಕೂಡ ಕೊಟ್ಟಿದ್ದಾರೆ, ಸೆಕೆಂಡ್ ಪ್ರೈಸ್ ಸಿಕ್ಕಿದೆ ಇವರಿಗೆ ಜರ್ಮನ್ ಕೆಮಿಸ್ಟ್ರಿ ಪ್ರೈಸ್ ಅಂತ. ಸೊ ಇದು ಒಂದು ಕಾಂಪಿಟೇಷನ್ ನಡೀತಾ ಇತ್ತು ಜರ್ಮನಿಯಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ಡು. ಸೊ ಈ ಕಾಂಪಿಟೇಷನ್ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನು, ಆಲ್ಮೋಸ್ಟ್ 600 ಜಾಸ್ತಿ ಅಪ್ಲಿಕೇಶನು ಕೂಡ ಬಂದಿತ್ತು ಬೇರೆ ಬೇರೆ ದೇಶದಿಂದ ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೋಬೇಕು ಅಂತ. ಸೊ ಈ ಕಾಂಪಿಟೇಷನ್ ಹೆಸರೇನು ಅಂತಂದರೆ ಎಲ್ಸ್ವೇರ್ ಫೌಂಡೇಶನ್ ISC3
ಎಲ್ಸ್ವೇರ್ ಫೌಂಡೇಶನ್ ISC3 ಗ್ರೀನ್ ಆ್ಯಂಡ್ ಸಸ್ಟೈನಬಲ್ ಕೆಮಿಸ್ಟ್ರಿ ಚಾಲೆಂಜ್ ಅಂತ. ಎಲ್ಸ್ವೇರ್ ಫೌಂಡೇಶನ್ ISC3 ಗ್ರೀನ್ ಆ್ಯಂಡ್ ಸಸ್ಟೈನಬಲ್ ಕೆಮಿಸ್ಟ್ರಿ ಚಾಲೆಂಜ್. ಸೊ ಈ ಕೆಮಿಸ್ಟ್ರಿ ಚಾಲೆಂಜಲ್ಲಿ ಅಂಕುರ್ ಪಟವರ್ಧನ್ ಅವರು ಕೂಡ ಇವರು ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ರು. ಅವರೊಂದು ಪ್ರಾಜೆಕ್ಟ್ನ ಮಾಡಿದ್ರು. ಆ ಪ್ರಾಜೆಕ್ಟ್ ಹೆಸರು ಏನು ಅಂತಂದರೆ ಬಟರ್ಫ್ಲೈ ಅಟ್ರಾಕ್ಟೆಂಟ್ ಪಾಲಿನೇಷನ್ ಆ್ಯಂಡ್ ಈಕೋಸಿಸ್ಟಮ್ ಹೆಲ್ತ್ ಅಂತ. ಸೊ ಇದರಲ್ಲಿ ಕೆಮಿಸ್ಟ್ರಿ ಮತ್ತು ಈಕೋಸಿಸ್ಟಮ್ನ ಎರಡರದ್ದು ರಿಲೇಷನ್ನ ಅವರು ಒಂಥರ ತೋರಿಸಿರೋದ್ರಿಂದ ಅವ್ರಿಗೆ ಈ ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದಾರೆ. ಇವರಿಗೆ ಅಮೌಂಟ್ ಆಲ್ಮೋಸ್ಟ್ 25,000 ಯೂರೋಸು ಇವರಿಗೆ ಅಮೌಂಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಭಾವನಾ ಕಾಂತ್ ಅವ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಇಂಪಾರ್ಟೆಂಟು ಅಂತಂದರೆ ಭಾವನಾ ಕಾಂತ್ ಅವರು ನೋಡಿ ನಮ್ಮ ಇಂಡಿಯನ್ ಏರ್ಫೋರ್ಸಿನ ಫಸ್ಟು ಫೈಟರ್ ಪೈಲೆಟ್, ಇಂಡಿಯನ್ ಏರ್ಫೋರ್ಸಿನ ಫಸ್ಟು ಫೈಟರ್ ಪೈಲೆಟ್, ಅದಕ್ಕೋಸ್ಕರ ಇಂಪಾರ್ಟೆಂಟು. ಸೊ ನೋಡಿ ಇವರು ಕಾಂಬ್ಯಾಟ್ ಮಿಷನ್ಸ್ ಏನಿರುತ್ತಲ್ಲ ಅಂತಂದರೆ ಫೈಟಿಂಗ್ ರಿಲೇಟೆಡ್ ಮಿಷನ್ಸ್ ಏನಿರುತ್ತಲ್ಲ ಅದರದ್ದು ಏನು ಸಿಲೆಬಸ್ ಇರುತ್ತೆ ಅದನ್ನು ಕಂಪ್ಲೀಟಾಗಿ ಇವರು ಮುಗಿಸಿದ್ದಾರೆ ಅಂತಂದರೆ ಈ ರೀಸೆಂಟಾಗಿ ಕಂಪ್ಲೀಟಾಗಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರು ಫಸ್ಟ್ ವುಮನ್ ಫೈಟರ್ ಪೈಲಟ್ ಆಗಿದ್ದಾರೆ ಇಂಡಿಯನ್ ಏರ್ಫೋರ್ಸಿಂದು. ಸೊ ಇವ್ರು ನೋಡಿ ಇಂಡಿಯನ್ ಏರ್ಫೋರ್ಸ್ನ ಜಾಯಿನ್ ಮಾಡಿದರು ಜುಲೈ 2016ನಲ್ಲಿ ಇವರು ಜಾಯಿನ್ ಆಗಿದ್ದಿದ್ರು. ಅದಾದಮೇಲೆ ಫೈಟರ್ ಸ್ಕ್ವಾಡ್ರನಿಗೆ ಇವರು ಜಾಯಿನ್ ಆದರು ನವಂಬರ್ 2017ನಲ್ಲಿ. ಅದಾದಮೇಲೆ ಹೋದ ವರ್ಷ ಅಂತಂದರೆ 2018ನಲ್ಲೇ ಇವರು ತಮ್ಮ ಫಸ್ಟ್ ಸೋಲೋ MiG-21, ಸೊ MiG-21 BSN ಅಂತ ಏನಿದೆ ಅಲ್ಲ ವೈಸನ್ ಅಂತ, ಅದನ್ನು ಅವರು ಹಾರಿಸಿದ್ರು. MiG-21 ಇವರು 2018 ಮಾರ್ಚಲ್ಲಿ ಇವರು ಹಾರಿಸಿದ್ರು. ಇವಾಗ ರೀಸೆಂಟಾಗಿ ಕಂಪ್ಲೀಟ್ ಮಾಡಿರೋದ್ರಿಂದ ಸಿಲೆಬಸ್ನ ಇವರು ಫಸ್ಟ್ IAF-ನ ಫೈಟರ್ ಪೈಲಟ್ ಆಗಿದ್ದಾರೆ, ವುಮನ್ ಫೈಟರ್ ಪೈಲಟ್. ನೆಕ್ಸ್ಟ್ ಗ್ಲೋಬಲ್ ಏಷ್ಯನ್ ಆಫ್ ದ ಇಯರ್ ಅವಾರ್ಡು, ಗ್ಲೋಬಲ್ ಏಷ್ಯನ್ ಆಫ್ ದ ಇಯರ್ ಅವಾರ್ಡು. ಸೊ ಇದು ಯಾರಿಗೆ ಕೊಟ್ಟಿರುವಂಥದ್ದು, ಹೇಮಾ ದಿವಾಕರ್ ಅವ್ರಿಗೆ ಗ್ಲೋಬಲ್ ಏಷ್ಯನ್ ಆಫ್ ದ ಇಯರ್ ಅವಾರ್ಡು ಕೊಟ್ಟಿರುವಂಥದ್ದು. ಎಲ್ಲಿ ಅಂತಂದರೆ ಏಷ್ಯನ್ ಬಿಸ್ನೆಸ್ ಆ್ಯಂಡ್ ಸೋಷಿಯಲ್ ಫೋರಮ್ 2019 ರೀಸೆಂಟಾಗಿ ದುಬೈಯಲ್ಲಿ ನಡೆಯಿತು. ಸೊ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ. ಇವ್ರು ನೋಡಿ ಬೆಂಗಳೂರು ಬೇಸ್ಡ್ ಡಾಕ್ಟರ್ ಇವರು. ಯಾಕಂತಂದರೆ ಇವರು ವುಮನ್ ಎಂಪವರ್ಮೆಂಟು ಮತ್ತು ವುಮನ್ ಅವರಿಗೆ ನೀಟಾಗಿ ಅಫೋರ್ಡೆಬಲ್ ಟ್ರೀಟ್ಮೆಂಟು, ಕ್ವಾಲಿಟಿ ಟ್ರೀಟ್ಮೆಂಟು, ಓವರ್ಆಲ್ ಆಗಿ ವುಮನ್ಗೆ ಎಂಪವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹೆಲ್ತ್ ಕೇರ್ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದರು. ಅದನ್ನು ರೆಕಗ್ನೈಸ್ ಮಾಡಿ ಅವರು ಮಾಡಿರುವಂಥ ಕಾಂಟ್ರಿಬ್ಯೂಷನ್ನು ವುಮನ್ ಹೆಲ್ತ್ ಕೇರ್ ಇಕೋಸಿಸ್ಟಮಲ್ಲಿ ಇರೋದ್ರಿಂದ ಅವ್ರಿಗೆ ಅವಾರ್ಡ್ನ ಕೊಟ್ಟಿದ್ದಾರೆ. ಯಾವುದರಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಇನ್ ಸರ್ವೀಸ್ ಆಫ್ ಸೊಸೈಟಿ ಆ್ಯಂಡ್ ದ ನೇಷನ್ ಅಂಡರಲ್ಲಿ ಇವ್ರಿಗೆ ಅವಾರ್ಡ್ನ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿರುವಂಥದ್ದು, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಇವ್ರಿಗೆ ಈ ಅವಾರ್ಡು ಕೊಟ್ಟಿರುವಂಥದ್ದು. ನೋಡಿ ಯಾರ ವಿಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಆ್ಯಕ್ಷನ್ ತೊಗೊಂಡಿರ್ತಾರೆ ಮತ್ತು ಒಳ್ಳೊಳ್ಳೆ ಐಡಿಯಾಸ್ನ ರೆಪ್ರೆಸೆಂಟ್ ಮಾಡಿರ್ತಾರೆ, ಕಂಪ್ಲೀಟಾಗಿ ಇಡೀ ವರ್ಲ್ಡಲ್ಲಿ ಇಂಪ್ಯಾಕ್ಟ್ ಆಗೋ ಥರ ಅವ್ರಿಗೆ ಈ ಅವಾರ್ಡ್ನ ಕೊಟ್ಟಿರ್ತಾರೆ, ಗ್ಲೋಬಲ್ ಏಷ್ಯನ್ ಆಫ್ ದ ಇಯರ್ ಅವಾರ್ಡ್ 2019. ರೀಸೆಂಟಾಗಿ ಏನು ಮಾಡ್ಕೊಂಡಿತ್ತು ಅಂತಂದರೆ ಟೆಕ್ ಮಹೀಂದ್ರಾ ಡಿಫೆನ್ಸ್ ಕಾಂಟ್ರಾಕ್ಟು, ಆಲ್ಮೋಸ್ಟು 300 crore ಡಿಫೆನ್ಸ್ ಕಾಂಟ್ರಾಕ್ಟ್ನ ಟೈ ಆಫ್ ಮಾಡ್ಕೊಂಡಿತ್ತು. ಯಾರ ಜೊತೆ ಅಂತಂದರೆ ಇಂಡಿಯನ್ ನೇವಿ ಜೊತೆ. ಇದರ ಅಂಡರಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರು RFID ಅಂತಂದ್ರೆ ಏನು, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್, RFID ಪ್ರೊವೈಡ್ ಮಾಡ್ತಾ ಇರ್ತಾರೆ ಇಂಡಿಯನ್ ನೇವಿ ಬೇಸಸ್ಗಳಿಗೆ ಮತ್ತು ಶಿಪ್ಸ್ಗಳಿಗೆ. ಇವಾಗ ಸದ್ಯ ಯಾವ ಥರ ಅವ್ರದ್ದು ಐಡೆಂಟಿಫಿಕೇಷನ್ ನೋಡ್ತಾರೆ ಅಂತಂದರೆ ಪೇಪರ್ ಬೇಸ್ಡ್ ಐಡೆಂಟಿಟಿ ಕಾರ್ಡ್ ಇರುತ್ತೆ ಅವ್ರಿಗೆ, ಪೇಪರ್ ಬೇಸ್ಡ್ ಐಡೆಂಟಿಟಿ ಕಾರ್ಡ್ ಇರುತ್ತೆ, ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು RFID ಪ್ರೊವೈಡ್ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ನ ಮಾಡಿಕೊಂಡು ಇವರು ಏನು ಪ್ರಾಜೆಕ್ಟು ಅಂತಂದರೆ ಆರ್ಮ್ಡ್ ಫೋರ್ಸಸ್ ಸೆಕ್ಯೂರ್ ಆ್ಯಕ್ಸೆಸ್ ಕಾರ್ಡ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂಡರಲ್ಲಿ ಈ ಥರ ಒಂದು ಆ್ಯಕ್ಸೆಸ್ ಕಂಟ್ರೋಲ್ ಸಿಸ್ಟಮು, RFID ಬೇಸ್ಡ್ ಆ್ಯಕ್ಸೆಸ್ ಕಂಟ್ರೋಲ್ ಸಿಸ್ಟಮ್ನ ಇವರು ಪ್ರೊವೈಡ್ ಮಾಡ್ತಾಯಿರ್ತಾರೆ. ಇದು ಕಂಪ್ಲೀಟಾಗಿ ನೋಡಿ ನೆಕ್ಸ್ಟ್ 2 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಕೂಡ ಹೇಳ್ತಾ ಇರ್ತಾರೆ. ಸೊ ಈ ಪ್ರಾಜೆಕ್ಟಿಂದ ಏನಾಗುತ್ತೆ ಅಂತಂದರೆ ಸ್ಮೂತಾಗಿ ಇಶ್ಯೂ ಮಾಡ್ತಾರೆ, ಅದಾದಮೇಲೆ ಹ್ಯಾಂಡ್ಲಿಂಗ್ ಆಗಿರಲಿ, ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟು, ಲೈಫ್ ಸೈಕಲ್ ಸಪೋರ್ಟು ಇವೆಲ್ಲದೂ ಕೂಡ ಕಂಪ್ಲೀಟಾಗಿ ಸ್ಮೂತಾಗಿ ಆಗ್ತಾಯಿರುತ್ತೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು, ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.